ಎಲ್ಲಾರು ಬೆತ್ಲಕ್ಕೋ ಟೈಮ್ ಅಲ್ಲಿ ಬಟ್ಟೆ ಹಾಕೊಂಡಿರೋನಿಗ್ ನಾಚ್ಕೆ ನಾಚಿಕೆ ಆಗ್ಬೇಕು ಒಂದ್ರು ಮುಂದಿರೋ ಸೊನ್ನೆಗಳ ಕೋಟಿ ಅಲ್ಲ ಸೊನ್ನೆಗಳ ಮೊದಲು ಬರತ್ತಲ್ಲ ಒಂದು ಅದು ಕೋಟಿ ಲಿಟ್ರಲಿ ಒಂದು ಸಿನಿಮಾ ಅದು ಹೇಳುವಂತ ವಿಷಯ ಹೀಗಿದೆ ಇಷ್ಟು ಎಲಿಮೆಂಟ್ಸ್ ಇದೆ ಅನ್ನೋದನ್ನೆಲ್ಲ ಪಕ್ಕಕ್ಕಿಟ್ರೆ ಅಲ್ಲಿ ಎಮೋಷನ್ ಹೇಗೆ ವರ್ಕ್ ಆಯ್ತು ಒನ್ಲೈನಸ್ ಗಳು ಎಷ್ಟು ಮಜಾ ಕೊಟ್ಟವು ಮುಖ್ಯವಾಗಿ ಅಲ್ಲಿನ ಸಂದರ್ಭಗಳು ಎಂಟರ್ಟೈನಿಂಗ್ ಆಗಿತ್ತಾ ಇರ್ಲಿಲ್ವಾ ಅನ್ನೋದಷ್ಟೇ ಮುಖ್ಯ ಆಗೋದು ಕೋಟಿ ಇದು ಧನಂಜಯ ಅವರ ಮುಂದಿನ ಸಿನಿಮಾ ಹಾಗೆ ಜಿಯೋ ಸ್ಟುಡಿಯೋಸ್ ಅವರು ನಿರ್ಮಾಣ ಮಾಡ್ತಾ ಇರುವಂತಹ ಮೊದಲ ಕನ್ನಡ ಸಿನಿಮಾ ಡಾಲಿ ಧನಂಜಯ ಅವರು ತಮ್ಮ ಅಪ್ಕಮಿಂಗ್ ಸಿನಿಮಾನ ಪರಮೇಶ್ವರ್ ಗುಂಡ್ಕಲ್ ಅವ್ರ ಜೊತೆ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಿತ್ತು ಆದ್ರೆ ಟೀಮ್ ಇಂದ ಅಪ್ಡೇಟ್ ಆಗ್ಲಿ ಅನೌನ್ಸ್ಮೆಂಟ್ ಅಂತ ಆಗ್ಲಿ ಏನೂ ಬಂದಿರಲಿಲ್ಲ ತಣ್ಣಗೆ ಇದ್ರು ಬಟ್ ರೀಸೆಂಟ್ ಆಗಿ ನಾಲ್ಕು ದಿನದ ಹಿಂದೆ ಒಂದು ಪೋಸ್ಟರ್ ನಿಂದ ಶುರು ಮಾಡಿದವರು ಇವತ್ತು ಚಿತ್ರದ ಟೀಸರ್ ನ ಬಿಡುಗಡೆ ಮಾಡಿ ರಿಲೀಸ್ ಡೇಟ್ ನ ಕೂಡ ತಿಳಿಸಿದ್ದಾರೆ ಸೊ ಅದ್ರ ಬಗ್ಗೆ ಡೀಟೇಲ್ಡ್ ಆಗಿ ಮಾತಾಡೋಣ ಆದ್ರೆ ಅದಕ್ಕಿಂತ ಮುಂಚೆ ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಗೊತ್ತಲ್ವಾ ದಯವಿಟ್ಟು ಲೈಕ್ ಕೊಟ್ಟೆ ಕಂಟಿನ್ಯೂ ಮಾಡಿ ಫಸ್ಟ್ ಆಫ್ ಆಲ್ ಟೀಸರ್ ನಲ್ಲಿ ಕಥೆ ಬಗ್ಗೆ ಹೇಳಿದ್ದಕ್ಕಿಂತ ಪ್ಲಾಟ್ ಒಳಗಿಳಿದು ಅದನ್ನ ಪರಿಚಯ ಮಾಡಿಸಿದಂಥ ರೀತಿ ಇಷ್ಟ ಆಯ್ತು ಒಬ್ಬ ಹುಡುಗ ಚಿಕ್ಕ ವಯಸ್ಸಿಂದನೂ ಕೋಟಿ ಮಾಡಬೇಕು ಅನ್ನೋ ಅವನ ಆಸೆ ಕನಸು ಈ ಕಡೆ ಅವನು ಬೆಳೆದು ಬಂದಂತ ವಾತಾವರಣ ಅವ್ನ ಸುತ್ತ ಇರೋ ಇನ್ನೋಸೆಂಟ್ ಅಂಡ್ ನಟೋರಿಯಸ್ ಕ್ಯಾರೆಕ್ಟರ್ಗಳು ಈ ಗ್ಯಾಪಲ್ಲಿ ನಮ್ಮ ಹುಡುಗನಿಗೆ ಕಳ್ಳತನ ಅಂದ್ರೆ ಒಂದು ಚೂರು ಆಗ್ಬರಲ್ಲ ಬರಲ್ಲ ದುಡ್ಡು ಬಿಡಿ ಬ್ಯಾಂಕ್ ಅಲ್ಲಿ ದಾರ ಕಟ್ಟಿರೋ ಪೆನ್ ಅನ್ನ ಕೂಡ ಕದಿಯೋದಕ್ ಇಷ್ಟಪಡಲ್ಲ ಆ ಮಟ್ಟಿಗಿದೆ ಅವನ ಪ್ರಾಮಾಣಿಕತೆ ಸೊ ಇಂಥ ವ್ಯಕ್ತಿ ತನ್ನ ಬದುಕನ್ನ ಹೇಗ್ ನೋಡ್ತಿರ್ತಾನೆ ಆಕ್ಚುಯಲ್ ಆಗಿ ಹೇಗ್ ಬದುಕ್ಬೇಕು ಅನ್ಕೋತಿರ್ತಾನೆ ಅಂಡ್ ಇದರ ನಡುವೆ ಆ ಕೋಟಿ ಕನಸನ್ನ ನನಸ್ ಮಾಡ್ಕೊಳ್ಳೋದಕ್ ಹೋಗಿ ಅಂತ ಟ್ರಾಪ್ ಒಳಗ್ ಬೀಳ್ತಾನೆ ಅದರಿಂದ ಏನೇನ್ ಆಗತ್ತೆ ಅನ್ನೋದೇ ಸಿನಿಮಾ ಇರ್ಬೋದು ಅಂತ ನಾನ್ ಅನ್ಕೋತಾ ಇದ್ದೀನಿ ಇನ್ನು ಈ ತರದ ಕತೆಗಳು ಆನ್ ಪೇಪರ್ ಓದೋದಕ್ಕಾಗ್ಲಿ ಅಥವಾ ಕೇಳ್ದಾಗ ಅಷ್ಟು ಎಕ್ಸೈಟ್ ಮಾಡೋದಿಲ್ಲ ಬಿಕಾಸ್ ತುಂಬಾ ಕಡೆ ನಾವ್ ಅದನ್ನ ನೋಡಿರ್ತೀವಿ ಕೇಳಿರ್ತೀವಿ ಬಟ್ ಇಲ್ಲಿ ಇದರ ಪ್ಲಾಟ್ ನನಗೆ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು ಆ ಬೇಸಿಕ್ ಫಿನಾನ್ಷಿಯಲ್ ಟ್ರಾಪ್ ಒಳಗಿಲ್ದಷ್ಟು ಅದರಲ್ಲಿ ಕಾಣ್ತಿರೋ ಡೆಪ್ ಸ್ಪೆಷಲಿ ಅಲ್ಲಿನ ಕ್ಯಾರೆಕ್ಟರ್ಸ್ ರಂಗಾಯಣ ರಘು ಅವ್ರ ಬಗ್ಗೆ ಹೇಳೋದೇ ಬೇಡ ಹಿಂಗಿದೆ ಇಂಥ ಪಾತ್ರ ಅಂದ್ರೆ ಸಾಕು ಸ್ಟ್ರೈಟ್ ಅವೇ ಬರ್ತಾರೆ ತಿಂದು ಬಿಸಾಕ್ತಾರೆ ಅಂಡ್ ಇಲ್ಲೂ ಅದರ ಎಫೆಕ್ಟ್ ಕಾಣ್ತಾ ಇದೆ ಮೇನ್ಲಿ ಅವ್ರ ಆಡಿರೋ ಮಾತುಗಳಿಂದನೇ ನಮ್ಮ ಹೀರೋ ಪ್ರೇರಿತನಾಗಿ ತಪ್ಪು ಮಾಡ್ತಾ ಇದ್ದಾನೆ ಅನ್ನೋ ರೀತಿ ತೋರಿಸ್ತಾ ಇದ್ದಾರೆ ಬಟ್ ನನ್ ಪ್ರಕಾರ ಅದು ಹಾಗಿರೋದಿಲ್ಲ ಬರೀ ಇಂಟ್ರೊಡಕ್ಷನ್ ಅಷ್ಟೇ ಅಂಡ್ ಆ ರೀತಿ ತಪ್ಪು ಕೆಲ್ಸನ ಮಾಡೋದಕ್ಕೆ ಇಲ್ಲಿ ಬೇರೆ ರೀತಿನೇ ಸ್ಟ್ರಾಂಗ್ ಎಮೋಷನ್ ಇದೆ ಅಂತ ಅನಿಸ್ತಾ ಇದೆ ಇನ್ನು ಇಲ್ಲಿ ರಮೇಶ್ ಇಂದಿರಾ ಅವ್ರನ್ನ ವಾಪಸ್ ಇಂಥ ಕ್ಯಾರೆಕ್ಟರ್ ನಲ್ಲಿ ನೋಡಿ ಡೆಫಿನೆಟ್ಲಿ ಆಯ್ತು ಸಪ್ತಸಾಗರದಲ್ಲಿ ಆ ಪಾತ್ರಕ್ಕಿದ್ದಂಥ ತೂಕ ಅದರಲ್ಲೂ ಸೋಮ ಬಂದ ಅಂದ್ ಕೂಡ್ಲೆ ಒಂಥರ ಇರಿಟೇಷನ್ ಏನೋ ಮಾಡ್ಬಿಡ್ತಾನೆ ಅನ್ನೋ ಫೀಲಿಂಗ್ ಅದು ಆ ನೆಗೆಟಿವ್ ರೋಲ್ನ ತುಂಬಾನೇ ಇಂಪ್ಯಾಕ್ಟ್ಫುಲ್ ಅನ್ಸೋ ಹಾಗೆ ಮಾಡ್ಬಿಟ್ಟಿತ್ತು ಸೊ ಡೈರೆಕ್ಟರ್ ಪರಮ್ ಅವರು ಈ ಪಾತ್ರನ ಬರೀ ಪ್ಲೇಸ್ ಮಾಡಿರೋದಲ್ಲದೆ ಅದನ್ನ ಅಷ್ಟೇ ಚೆನ್ನಾಗಿ ಬರ್ಕೊಂಡಿರ್ತಾರ ಲೆಟ್ಸ್ ಸಿ ಮೊದಲೇ ಹೇಳಿದ ಹಾಗೆ ಸಿನಿಮಾದಲ್ಲಿ ಕಂಟೆಂಟ್ ಅಥವಾ ಕಥೆ ಎಷ್ಟು ಡಿಫ್ರೆಂಟ್ ಆಗಿದೆ ಅನ್ನೋದು ಒಂಥರ ಬೈಂಡಿಂಗ್ ಇದ್ ಹಾಗೆ ಹೊರಗಡೆ ಅಟ್ರಾಕ್ಟಿವ್ ಆಗಿ ಕಾಣಬಹುದು ಅಷ್ಟೇ ಬಟ್ ಒಂದು ಸಿನಿಮಾ ರುಟೀನ್ ಆಗಿದ್ರು ಸರಿ ಗೊತ್ತಿರೋ ಸಿಚುವೇಶನ್ಸ್ ಇದ್ರೂ ಪರವಾಗಿಲ್ಲ ಪ್ಲಾಟ್ ನ ಇಂಟ್ರೆಸ್ಟಿಂಗ್ ಆಗಿ ಮಾಡಿ ಇರೋ ಸನ್ನಿವೇಶಗಳನ್ನ ಚೆನ್ನಾಗಿ ಬರ್ಕೊಂಡು ಮುಖ್ಯವಾಗಿ ಒನ್ ಲೈನರ್ಸ್ ಡೈಲಾಗ್ಸ್ ಪರ್ಫಾರ್ಮೆನ್ಸ್ ಅಂಡ್ ಟ್ರೀಟ್ಮೆಂಟ್ ಇವುಗಳನ್ನ ಚೆನ್ನಾಗಿ ಮಾಡಿದ್ರೆ ಸಾಕು ಆಡಿಯನ್ಸ್ ಆದವರು ತೃಪ್ತಿಯಿಂದ ಸಿನಿಮಾನ ನೋಡಿ ಎಂಜಾಯ್ ಮಾಡ್ತಾರೆ ಅನ್ನೋದಕ್ಕೆ ನಮ್ಮ ಮುಂದೆ ಆಲ್ರೆಡಿ ಉದಾಹರಣೆಗಳು ಸೆಟ್ ಆಗಿದವೆ ಸೊ ಅದು ಈ ಸಿನಿಮಾದಲ್ಲೂ ಆಗ್ಲಿ ಅಂತ ಕೇಳ್ಕೊತೀನಿ ಇನ್ನು ಇದಕ್ಕೆ ಅಡಿಷನ್ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ನಾನು ಮೆನ್ಶನ್ ಮಾಡಿದಂತ ಡೈಲಾಗ್ ಸಖತ್ ಆಗಿದ್ವು ಟೀಸರ್ಗೆ ಅಂತ ಎರಡನ್ನ ಹಾಕಿರ್ಬೇಕು ಬಟ್ ಸಿನಿಮಾದಲ್ಲಿ ಅವು ಜಾಸ್ತಿನೇ ಇರಬೇಕು ಅವಾಗ್ಲೇನೆ ಒಳ್ಳೆ ಮಜಾ ಅಂತ ಹೇಳ್ತೀನಿ ಅಂಡ್ ಇಲ್ಲಿ ಧನಂಜಯ್ ಮತ್ತೆ ರಮೇಶ್ ಅವರ ಮಧ್ಯೆ ಊಟದ ನಂತರ ಒಂದು ಡಿಸ್ಕಶನ್ ಬರುತ್ತೆ ಗನ್ ಕೆಳಗಿರೋ ಪೇಪರ್ ನ ಎತ್ತು ಅಂತ ಹೇಳಿ ಲೈಕ್ ಚೆನ್ನಾಗಿತ್ತು ಅಲ್ಲಿನ ರೈಟಿಂಗ್ ಹಾಗೇನೆ ಕ್ಲೈಮ್ಯಾಕ್ಸ್ ಅಲ್ಲಿ ಧನಂಜಯ್ ಅವರ ಹಣೆಗೆ ಒಂದು ಪೇಪರ್ ನ ಅಂಟಿಸಿ ಅದ್ರ ಮೇಲೆ ಮೂವತ್ತೊಂದು ಲಕ್ಷ ಬಾಕಿ ಇದೆ ಅಂತಾನು ಬರ್ದಿರ್ತಾರೆ ಸದ್ಯಕ್ಕೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಇಲ್ಲ ಬಟ್ ಆ ಎಲಿಮೆಂಟ್ ಸಿನಿಮಾಗೆ ಒಳ್ಳೆ ಡೆಪ್ತ್ ಅಂತೂ ಆಡ್ ಮಾಡಿದೆ ಸೊ ಟೋಟಲ್ ಆಗಿ ಇಟ್ಸ್ ಅ ಡೀಸೆಂಟ್ ಅಂಡ್ ವೆಲ್ ಕಟ್ ಟೀಸರ್ ಕಾನ್ಸೆಪ್ಟ್ ನ ಹೈಲೈಟ್ ಮಾಡ್ತಾ ಸಿನಿಮಾದಲ್ಲಿರೋ ಎಮೋಷನ್ಸ್ ಬಗ್ಗೆ ಐಡಿಯಾ ಕೊಟ್ಟಿದ್ದಾರೆ ತುಂಬಾನೇ ಡಿಫರೆಂಟ್ ಆಗಿ ಅಥವಾ ಹೊಸದಾಗಿ ಏನೋ ತೋರಿಸ್ತದೆ ಹೋದ್ರು ಥಿಯೇಟ್ರಿಕಲ್ಲಿ ಪ್ರೇಕ್ಷಕರಿಗೆ ಪ್ರೇಕ್ಷರಿಗೆ ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಕೊಡೋ ತರ ರೈಟಿಂಗ್ ಅಲ್ಲಿ ಡಿಫರೆನ್ಸ್ ಮಾಡೋ ತರ ಕಾಣ್ತಿದೆ ಅಂಡ್ ಆಸ್ ಯೂಶುವಲ್ ಧನಂಜಯ ಅವರ ಸಟಲ್ನೆಸ್ ಮತ್ತೆ ಶಿಫ್ಟ್ ಇನ್ ಎಮೋಷನ್ಸ್ ಎರಡು ಚೆನ್ನಾಗಿ ಕೋಟ್ರೆ ಆಗಿದೆ ಸೊ ಲೆಟ್ ಸಿ ಹೌ ಇಟ್ ವರ್ಕ್ಸ್ ಇನ್ ದ ಸಿನಿಮಾ ಇನ್ನ ನೀವೇನಾದ್ರೂ ಆಲ್ರೆಡಿ ಈ ಟೀಸರ್ ನ ನೋಡಿ ಆಗಿದ್ರೆ ಇದು ನಿಮಗೆ ಯಾವ ತರ ಅನುಭವ ಕೊಡ್ತು ಅನ್ನೋದನ್ನ ಕೆಳಗಡೆ ತಪ್ಪದನ್ನೇ ಕಮೆಂಟ್ ಮಾಡಿ ತಿಳಿಸಿ ಡಿಸ್ಕಶನ್ಸ್ ಮಜವಾಗಿರುತ್ತೆ ಸೈನಿಂಗ್ ಆಫ್ ಲಿಖಿತ್